ಇವತ್ತು ನಮ್ಮ ಮುಳಬಾಗಿಲು ತಾಲೂಕು ದುಷ್ಟಂದ್ರ ಹೋಬಳಿ ಇವತ್ತು ಏನು ನಮ್ಮ ಶ್ರೀ ಮಹಾವರ್ಷ ವಾಲ್ಮೀಕಿ ಅಭಿವೃದ್ಧಿಯಲ್ಲೋ ಇವತ್ತು ಇಲ್ಲಿ ನಮ್ಮ ನಾಚಲ್ಲಿ ಏನು ಉದ್ಘಾಟನೆ ಮಾಡಿದ್ರು ಸಾಯಿದ್ರು. ಇಡೀ ಮುಳಬಾಗಿಲು ತಾಲೂಕಲ್ಲಿ ದುಷ್ಟಂದ್ರ ಹೋಬಳಿ ದೊಡ್ಡದು, ಅದರಿಂದ ಎರಡು ಆಗಲಿಲ್ಲ. ಇಲ್ಲೊಂದು ಇನ್ನೊಂದು ನಮ್ಮ ಅಗ್ರ ಹತ್ರ ಅಗ್ರ ಪಂಚಾಯಿತಿ ಬುಲ್ಪಲ್ಲಿಯಲ್ಲಿ ಒಂದು ಮೊನ್ನೆ ವರ್ಷದಲ್ಲಿ ಮಾಡಿದ್ದಾರೆ. ಅದೇ ರೀತಿ ಇವತ್ತು ನಮ್ಮ ಈ ನಾಚಳ್ಳಿ ಗ್ರಾಮಕ್ಕೆ ಆಗಮಿಸಿರುವ ನಮ್ಮ ನಿಮ್ಮ ರಾಜ್ಯದ ನಾಯಕರು ಹಾಗೂ ಮುಳಬಾಗಿಲು ಕ್ಷೇತ್ರದ ಶಾಸಕರು ಹಾಗೂ ಮಾಜಿ ಸಚಿವರು ಡಾಕ್ಟರ್ ಅಂಬೇಡ್ಕರ್ ನಿಗಮ ಅಧ್ಯಕ್ಷರಾದ ನಾಗೇಶಣ್ಣವರು ಇಲ್ಲಿ ಬಂದಿದ್ದಾರೆ. ಅದೇ ರೀತಿ ನಮ್ಮ ತಾಲೂಕು ಆಡಳಿತ ತಹಸೀಲ್ದಾರ್ ಮೇಡಮ್ ಸೋಭಿತಾ ಮೇಡಮ್ ಅವರು ಬಂದಿದ್ದಾರೆ. ಅದೇ ರೀತಿ ಗ್ರಾಮ ತಾಲೂಕು ಪಂಚಾಯತ್ ಅಧ್ಯಕ್ಷರು ಎಂ ಶಿವಣ್ಣ ಅವರು ಬಂದಿದ್ದಾರೆ. ನಮ್ಮ ನಾಯಕರ ಈ ವಾಲ್ಮೀಕಿ ಅಧ್ಯಕ್ಷರಾದ ಪ್ರಕಾಶ್ ಅವರು, ರಾಮಂಜಿ ಅವರು, ಎಂಕಪಲ್ಲಿ ಅವರು, ಅರಕೆ ಅವರು, ನಮ್ಮ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶಿವಣ್ಣವರು, ತಾಲೂಕು ಪಂಚಾಯತ್ ಸಿಇಒ ಅವರು, ಮೂರ್ತಿ ಅವರು ಎಲ್ಲ ಒಳ್ಳೆಯ ವಿಷಯವನ್ನು ಇವತ್ತು ನಮ್ಮ ಶಾಸಕರು ಇಲ್ಲಿ ಉತ್ಕಳವನ್ನು ಉದ್ಘಾಟನೆ ಮಾಡಿದ್ದಾರೆ. ಅದೇ ರೀತಿ ನಮ್ಮ ತಾಲೂಕು ಅಂತ ಹೇಳ್ತಾ ಎಲ್ಲ ಹೇಳ್ತಾ ಇದ್ರು ಒಳ್ಳೆ ಅಭಿವೃದ್ಧಿ ಆಗಿದೆ. ಏನಂದ್ರೆ ನಮ್ಮ ಹೋಬಳಿಯಲ್ಲಿ ಈಗ ಐಮಾಸ್ ಇಟ್ಟಿದ್ರು ನೋಡಿ ಬಂತು, ಈಗ ಇಲ್ಲಿ ಜಾಸ್ತಿ ಮಾಡಿದ್ದಾರೆ. ಐಮಾಸ್ ಆಗ್ಬೋದು, ಸಿ ಸಿ ರಾಶಿ ಆಗ್ಬೋದು, ಎಲ್ಲ ಕೆಲಸಗಳು ಮಾಡ್ತಾ ಇದ್ದಾರೆ. ಈಗ ನೀವು ನೋಡಿರ್ಬೋದು ಇವತ್ತು ನಿಮ್ಮ ರೋಡಲ್ಲಿ ಭೂಕಂಡ ರೋಡಲ್ಲಿ ಪಾರ್ಕ್ ಮಾಡಿದ್ದಾರೆ. ಈಗ ತಾಲೂಕು ಆಫೀಸ್ ಮುಂದ್ಗಡೆ ನಮ್ಮ ಶ್ರೀರಾಮ ಮಂದಿರ ಪಕ್ಕದಲ್ಲಿ ಒಳ್ಳೆ ಪಾರ್ಕ್ ಮಾಡಿದ್ದಾರೆ. ಇವತ್ತುವರೆಗೂ ಪಾರ್ಕ್ ಇಲ್ಲ ಅಲ್ಲಿ, ಇಲ್ಲಿ ಇವತ್ತು ನಮ್ಮ ತಾಲೂಕಲ್ಲಿ ಒಳ್ಳೆ ಪಾರ್ಕ್ ಮಾಡಿದ್ದಾರೆ. ಅದೇ ರೀತಿ ಆಂಜನೇಯಸ್ವಾಮಿ ಸುತ್ತಲೂ ದೇವಸ್ಥಾನ ಸುತ್ತಲೂ ನಾವು ಟೂ ವೀಲರ್ ಓಡಾಡೋಕ್ಕಾಗಲ್ಲ, ಆ ಥರ ಗುಳಿ ಬಿಟ್ಟಿತ್ತು. ಇವತ್ತು ಆರಾಮಾಗಿ ತೇರು ಪ್ರದರ್ಶನ ಮಾಡಬಹುದು, ಯಾಕಂದ್ರೆ ಸಿ ಸಿ ರಸ್ತೆ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಏನು ಇವತ್ತು ನಮ್ಮ ಶಾಸಕರು ಮುಳಬಾಗಿಲಿಗೆ ಅದೇ ಸಿಕ್ಕಿದ್ರು, ಆ ಥರ ದುಷ್ಟಂದ್ರ ಹೋಬಳಿ ನಮ್ಮ ಹೆಚ್ಚುವಳ್ಳಿಯಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಜಗದೀಶ್ ಅವರಿಗೆ ಅದೇ ಆದೇಶ, ಯಾಕಂದ್ರೆ ನಾಚಲ್ಲಿ ಕೊಟ್ಟಿದ್ದು ಮೊನ್ನೆ ಆಗ್ಬೇಕಾಗಿತ್ತು. ಕಾರಣ ಅಂತ ಪಾಪ 12 ತಿಂಗಳು ವೇಸ್ಟ್ ಆಯ್ತು. 12 ತಿಂಗಳು ಇದ್ದಿದ್ರೆ ನಿಮ್ಗೆ ಪಂಚಾಯತಿಯಲ್ಲಿ ಅಷ್ಟು ಕೆಲಸ ಮಾಡ್ತಾ ಇದ್ರು. ಸಾಹೇಬರು ಮುಂದ್ಗಡೆ ಇಟ್ಕೊಂಡು ನಾವೆಲ್ಲ ಆ ಥರ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರಿ. ಅದೇ ರೀತಿ ಇವತ್ತು 25 ವರ್ಷ ಆಗಿತ್ತು ನಾವು ಸಾಗೋಲು ಸಿಟಿಯಲ್ಲಿ ತಾಲೂಕಲ್ಲಿ ವಿತರಣೆ ಮಾಡಿ ಎಮ್ ಎನ್ ತಪ್ಪನವರು ಆಲಂಗೂರು ಶ್ರೀನಿವಾಸ ಅವರು ಕೊಟ್ಟಿದ್ರು. ಈಗ ನಮ್ಮ ಶಾಸಕರು ಬಂದ ಮೇಲೆ ಒಂದು ಕಮಿಟಿ ಮಾಡಿ ಕಮಿಟಿ ಮುಖಾಂತರ ಇವತ್ತು ನಾವು ಸಾಗೋಲು ಸಿಟಿ ವಿತರಣೆ ಮಾಡಿದ್ದೀವಿ. ಫಸ್ಟ್ ಮಾಡಿದ್ದಿಲ್ಲೇ ಫಸ್ಟ್ ಸಾಗೋಲು ಸಿಟಿ ಮಾಡಿದ್ದು ಮೇಡಮ್ ಇಲ್ಲೇ ಮೇಡಮ್ ವಿತರಣೆ ಮಾಡಿದ್ದು, ಯಾಕಂದ್ರೆ ಇಲ್ಲಿ ಬಡವರು ನಮ್ಮ ಈ ಭಾಗದಲ್ಲಿ ಜಾಸ್ತಿ ಬಡವರಿದ್ದಾರೆ. ಎಸ್ ಎಸ್ ಟಿ ಎಸ್ ಸಿ ಜನರಿದ್ದಾರೆ. ಅದರಿಂದ ಎಲ್ಲ ಈ ಭಾಗದಲ್ಲೇ ಇಲ್ಲೇ ಬಂದು ಶಾಸಕರು ಇಲ್ಲ ವಿತರಣೆ ಮಾಡಿದ್ರಿ. ಅದೇ ತರ ಎಲ್ಲ ಉಳಿದಿರೋದು ನಮ್ಮ ಮೇಡಮ್ ಮನಸ್ಸು ಮಾಡಿ ನಮ್ಮ ಈ ಭಾಗದಕ್ಕೆ ಎಲ್ಲ ಸಾಗೋಲು ವಿತರಣೆ ಮಾಡಬೇಕು. ಯಾಕಂದ್ರೆ ನಮ್ಮ ಮೇಡಮ್ ಹೇಳ್ತಾ ಇರೋದು ಇನ್ನೂ ಉಳಿದೋಗಿದೆ ಈಗಲೇ ನಮ್ಮ ಭಾಗದಲ್ಲಿ ಪಾಪ ಬಡವರು ಜಾಸ್ತಿ ಇದ್ದಾರೆ. ಅದೇ ರೀತಿ ನಮ್ಮ ಜಗದೀಶ್ ಅಷ್ಟೇ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅವರು. ಯಾಕಂದ್ರೆ ಯೂತ್ ಈಗ ಅವರು ನಾಚಲ್ಲಿ ಆಗ್ಬೇಕಂದ್ರೆ ಅವ್ರಿಗೆ ಅದೃಷ್ಟ. ಹೆಂಗಂದ್ರೆ ಈ ಜನಾಂಗ ಎಲ್ಲಿ ಈ ಜನಾಂಗ ಎಲ್ಲಿದ್ರೆ ಅಲ್ಲೇ ಅಪ್ಪ ಕುಟುಂಬ ಅವ್ನು ಬಿಡೋದಿಲ್ಲ. ಆ ನಾಯಕರೇ ನಮ್ಮ ನಾಯಕರು, ಅವರೇ ನಮ್ಮ ದೇವರು ಅಂತ ಇಟ್ಕೊಂಡಿದ್ದಾರೆ. ಅದೇ ರೀತಿ ನಿಮ್ಮನ್ನು ನೀವು ಹೆಂಗ್ ನಂಬಿಡಿದ್ರೆ ಅದೇ ರೀತಿ ಜಗದೀಶ್ ನಿಮ್ಮನ್ನು ಇಟ್ಕೊಂಡಿದ್ದಾರೆ. ಯಾಕಂದ್ರೆ ಯಾವಾಗ ಬಂದು ಸಾಹೇಬ್ರ ಹತ್ರ ಸರ್ ನಾಚಲ್ಲಿ ಸರ್ ನಾಚಲ್ಲಿ ಏನು ಕೆಲಸ ಇಲ್ಲ ಸರ್, ಕೆಲಸ ಮಾಡ್ಬೇಕು ಸರ್, ಎಲ್ಲ ಬಡವರ ಜನ ಇದ್ದಾರೆ ಸರ್ ಅಂತ ಒಂದು ಸಿ ಸಿ ರಸ್ತೆ ಆಗಿರ್ಬೋದು, ಐಮಾಸ್ ಏನು ಆಗಿರ್ಬೋದು. ಇವತ್ತು ಮಹಾಋಷಿ ನಮ್ಮ ಇಲ್ಲಿ ನಮ್ಮ ಭಾರತ ದೇಶದಲ್ಲಿ ನಮ್ಮ ಆವಡೆಯಲ್ಲಿ ವಾಲ್ಮೀಕಿ ಅವರು ಇವತ್ತು ಅಲ್ಲಿ ಇದು ಮಾಡಿದ್ದಾರೆ. ಲವಕುಶ ಇಲ್ಲೇ ಜನ್ಮ ಕೊಟ್ಟಿದ್ದು ಅಂತ ನಮ್ಮ ಹೇಳ್ತಾ ಇದ್ದಾರೆ ದೊಡ್ಡವರು ಎಲ್ಲ ಆವಣೆಯಲ್ಲಿ. ಇವತ್ತು ಲವಕುಶ ಹುಡುಗರು ಪಾಪ ಆಂಧ್ರದಿಂದ ಬಂದು ಒಳ್ಳೆ ನಾಟಕವನ್ನು ಮಾಡಿದವರು, ಅವ್ರಿಗೂ ನಮ್ಮ ಸ್ವಾಗತ ಹೇಳ್ತಾ ಇದ್ರಿ. ಅದೇ ರೀತಿ ಇವತ್ತು ಏನು ನಮ್ಮನ್ನು ಇಲ್ಲಿ ಕರೆಸಿ ಮಾತಾಡೋದಕ್ಕೆ ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.